ಈ ಜೀವನ ಯಾವತ್ತೂ ಒಂದೇ ಥರ ಇರೋದಿಲ್ಲ. ನಗನಗ್ತಾ ಇದ್ದವನಿಗೆ ಅಳುವಂಥ ದಿನ, ಅಳ್ತಾ ಇದ್ದವನಿಗೆ ನಗ್ತಾ ಇರುವಂಥ ದಿನ ತಪ್ಪದೇ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ನಿನ್ನನ್ನು ಸಂತೋಷವಾಗಿ ಇಟ್ಕೊಳ್ಳುವಂಥವರೆಲ್ಲರೂ ಕೂಡ ಒಳ್ಳೆಯವರೂ ಅಲ್ಲ, ಹಾಗೆಯೇ ನಿನಗೆ ನೋವು ಕೊಡೋರೆಲ್ಲರೂ ಕೆಟ್ಟವರು ಕೂಡ ಅಲ್ಲ. ಅದೃಷ್ಟದ ಮೇಲೆ ನಂಬಿಕೆಯನ್ನು ಇಟ್ಕೋ, ಆದರೆ ನಿನ್ನ ಕಷ್ಟಗಳ ಮೇಲೆ ಪೂರ್ತಿ ನಂಬಿಕೆಯನ್ನು ಇಟ್ಕೋ. ಯಾಕಂದರೆ ಗೆಲುವು ತಪ್ಪದೆ ನಿನ್ನ ಹತ್ರಕ್ಕೆ ಬಂದೇ ಬರುತ್ತೆ. ನೀವು ಒಂದು ಕೆಲಸವನ್ನು ಬಿಡದಂತೆ ಪೂರ್ಣಗೊಳಿಸ್ತೀರಿ ಅಂತ ನಂಬೋದಾದರೆ ಅರ್ಧ ಕೆಲಸ ಪೂರ್ಣವಾದಂತೆಯೇ. ನಿನ್ನ ಗಮ್ಯ ಎಷ್ಟೇ ಎತ್ತರದಲ್ಲಿದ್ದರೂ ಅದನ್ನು ಸೇರುವಂತಹ ದಾರಿ ಮಾತ್ರ ನಿನ್ನ ಕಾಲಿನ ಅಡಿಯಿಂದಲೇ ಮೊದಲಾಗುತ್ತೆ. ಈ ಸಹನೆ ಅನ್ನೋದು ಎಷ್ಟು ಕೆಟ್ಟದಾಗಿ ಇರುತ್ತೋ ಅದರಿಂದ ಬರುವಂಥ ಪ್ರತಿಫಲವೂ ಕೂಡ ಅಷ್ಟೇ ಸಿಹಿಯಾಗಿ ಇರುತ್ತೆ. ಈ ಜೀವನದಲ್ಲಿ ನಿನ್ನನ್ನು ನೀನು ನಂಬಿಕೊಂಡ ನಂತರ ಯಾವುದಕ್ಕೂ ಕೂಡ ಭಯಪಡುವಂತಹ ಪ್ರಮೇಯವಿಲ್ಲ. ಹಾಗಾಗಿ ಭಯವೇ ಭಯಪಡುವಂತೆ ಬದುಕೋದನ್ನು ಕಲಿತುಕೊಳ್ಳಿ. ನಿಮ್ಮನ್ನು ಅಥವಾ ನೀವಂದ್ರೆ ಇಷ್ಟಪಡೋರನ್ನು ಯಾವತ್ತೂ ಕೂಡ ನಿರ್ಲಕ್ಷಿಸಬೇಡಿ. ಯಾಕಂದರೆ ಯಾವತ್ತೋ ಒಂದು ದಿನ ನಿಮಗೆ ಅರ್ಥವಾಗುತ್ತೆ, ಅಂಗೈಯಲ್ಲೇ ಇದ್ದಂಥ ವಜ್ರವನ್ನು ದೂರ ಮಾಡಿಕೊಂಡು ಕೇವಲ ಬಣ್ಣದ ಕಲ್ಲುಗಳನ್ನು ಹುಡುಕ್ತಾ ಇದ್ದೀವಿ ಅಂತ. ಆಟದಲ್ಲಿ ಒಬ್ಬರು ಗೆಲ್ಲಬೇಕು ಅಂದರೆ ಸಹಸ್ಪರ್ಧಿಗಳನ್ನು ಸೋಲಿಸಬೇಕು. ಅದೇ ಜೀವನದಲ್ಲಿ ಒಬ್ಬರು ಗೆಲ್ಲಬೇಕು ಅಂದರೆ ಜೊತೆಗಿರುವವರೆಲ್ಲರನ್ನು ಕೂಡ ಪ್ರೀತಿಸಬೇಕು. ಯಾವ ಕಾರಣವೂ ಇಲ್ಲದೆ ಹೋದರೂ ಕೂಡ ಇತರರು ನಿನ್ನನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ ಅಂದರೆ ನೀನು ಮಾಡ್ತಾ ಇರುವಂಥ ಕೆಲಸದಲ್ಲಿ ಗೆಲುವಿನ ಸನಿಹದಲ್ಲಿದ್ದೀಯಾ ಅನ್ನೋದು ಅರ್ಥ. ಆ ಕಾರಣದಿಂದ ಎದುರಾಗುವಂಥ ವಿಮರ್ಶೆಗಳು ನಿನ್ನ ಗೆಲುವಿಗೆ ನಾಂದಿ ಆಗ್ತವೆ. ಹೊಗಳಿಕೆಗಿಂತಲೂ ಈ ವಿಮರ್ಶೆ ಅನ್ನೋದು ತುಂಬ ಬೆಲೆ ಬಾಳುವಂಥದ್ದು. ನಮ್ಮ ಕಣ್ಣುಗಳಿಗೆ ಆವರಿಸಿರುವಂತಹ ಕತ್ತಲೆಯ ಪೊರೆಗಳನ್ನು ತೊಲಗಿಸಿ ನಮ್ಮೊಳಗಿನ ಲೋಪಗಳನ್ನು ತಿಳಿದುಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸುತ್ತೆ. ಅದೃಷ್ಟ ಬರುತ್ತೆ ಅಂತ ಎದುರು ನೋಡೋದಕ್ಕಿಂತ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳೋದೇ ಅತ್ಯಂತ ಸುಲಭ ಕೆಲಸ. ನಮಗೆ ಗೌರವ ಇಲ್ಲದಂಥ ಸ್ಥಳದಲ್ಲಿ ನಮ್ಮನ್ನು ಗೌರವಿಸಬೇಕು ಅಂದ್ಕೊಳ್ಳೋದು ಇರುವಂತಹ ಗೌರವವನ್ನು ಕಳೆದುಕೊಂಡಂತೆ ಆಗುತ್ತೆ. ಗೌರವದ ಬಗ್ಗೆನೇ ತಿಳಿದುಕೊಳ್ಳದಂಥ ವ್ಯಕ್ತಿ ಅದನ್ನು ಯಾವತ್ತೂ ಕೂಡ ಸಂಪಾದಿಸಲಾರ. ಒಂದು ವೇಳೆ ಸಂಪಾದಿಸಿದರೂ ಅದನ್ನು ಕಾಪಾಡಿಕೊಳ್ಳೋದಿಲ್ಲ. ಅದು ಸ್ನೇಹವಾದರೂ, ಪ್ರೀತಿಯಾದರೂ ಅಥವಾ ದುಡ್ಡಾದರೂ ಕಷ್ಟಪಟ್ಟು ಸಾಧಿಸಿದಂತಹ ವ್ಯಕ್ತಿ ಅದನ್ನು ವೃತ ಮಾಡೋದಿಲ್ಲ. ಎದುರಿಗಿರುವಂಥವರ ಆಲೋಚನೆಗಳನ್ನು ಗೌರವಿಸದೆ ಹೋದರೂ ಪರವಾಗಿಲ್ಲ, ಅಪಹಾಸ್ಯ ಮಾತ್ರ ಮಾಡಬೇಡಿ. ಯಾಕಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಯಾವುದೋ ಒಂದು ಒಳ್ಳೆತನ ಇದ್ದೇ ಇರುತ್ತೆ. ನಮಗೆ ಅದನ್ನು ನೋಡುವಂತಹ ಗುಣವಿರಬೇಕು, ಅದನ್ನು ಅಭಿನಂದಿಸುವಂತಹ ಒಳ್ಳೆಯ ಮನಸ್ಸಿರಬೇಕು. ಯಾವುದನ್ನಾದರೂ ಪರೀಕ್ಷಿಸಬಹುದು, ಆದರೂ ಮನುಷ್ಯನ ಸಹನೆಯನ್ನು ಮಾತ್ರ ಪರೀಕ್ಷಿಸಬಾರದು. ಯಾಕಂದರೆ ಅದು ಅಮೂಲ್ಯವಾದಂಥ ಬಂಧಗಳನ್ನು ದೂರ ಮಾಡುತ್ತೆ. ನಿನ್ನನ್ನು ಹೆಗಲ ಮೇಲಿನ ಭಾರ ಅಂದುಕೊಳ್ಳುವಂತಹ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕೋದಕ್ಕಿಂತ ಅವುಗಳಿಂದ ದೂರವಾಗಿ ಇರ್ತಾ ಒಂಟಿಯಾಗಿ ಬದುಕೋದೇ ಒಳ್ಳೆಯದು.